ಬಂಧುಗಳೇ, ಈ ಉರು ಬಿಸಿಲಿನಲ್ಲಿ ಬಹಳ ಹೊತ್ತಿನಿಂದ ಕಾದು ಕುಂತಿರುವಂತ ಆತ್ಮೀಯ ಈ ಕೂಡ್ಲಿಗೆ ಮತ್ತೆ ಸುತ್ತಮುತ್ತ ವಿಧಾನಸಭಾ ಕ್ಷೇತ್ರದ ನನ್ನೆಲ್ಲ ಬಂಧುಗಳೇ, ಅಣ್ಣ ತಮ್ಮಂದಿರೇ, ತಾಯಿಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾನೀಗಾಗಲೇನೆ ಸುಮಾರು 23 ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿ ಇಲ್ಲಿಗೆ ಬಂದಿದ್ದೇನೆ. ನಾನು ಹೋದ ಎಲ್ಲ ಕಡೆ ಇದೇ ರೀತಿಯ ದೇವ ದುರ್ಲಭವಾದಂತ ಒಂದು ಸ್ವಾಗತ, ಎಲ್ಲ ಕಡೆ ಯಾರ ಬಾಯಲ್ಲಿ ಕೇಳಿದ್ರು ಮೋದಿ 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 ಅನ್ನುವಂತ ಮಾತು. ಇದೆಲ್ಲವೂ ಸಹ ನಾಳೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ. ಶ್ರೀರಾಮುಲು ಅವರು ಬಹಳ ದೊಡ್ಡ ಅಂತರದಲ್ಲಿ, ಸುಮಾರು 1.5-2 ಲಕ್ಷ ಅಂತರದಲ್ಲಿ ಇಲ್ಲಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗೂ ಇದೆ, ನಿಮಗೂ ಇದೆ. ಬಹಳ ಹೊತ್ತು ಮಾತನಾಡಲ್ಲ, ನನಗೆ 82 ವರ್ಷ. ದೇವ್ರ ಕೈಕಾಲು ಕಟ್ಟಿ ಇದ್ರೆ ಇನ್ನೊಂದು ಲೋಕಸಭಾ ಚುನಾವಣೆ ಮಾಡಿ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬಹುಮತವನ್ನು ತಂದು ಹಿಂದಾದ ತಪ್ಪನ್ನು ಸರಿಪಡಿಸಿಕೊಂಡು ಮುಂದೋಗ್ತೇವೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಬಂಧುಗಳೇ, ಮಾನ್ಯ ಜನಾರ್ದನ್ ರೆಡ್ಡಿಯವರು ಬಿಜೆಪಿಗೆ ಬಂದ ಮೇಲೆ ಒಂದು ರೀತಿ ಆನೆಯ ಬಲ ಬಂದಂತಾಗಿದೆ. ಎಲ್ಲ ಕಡೆ ಅವರು ಸಹ ಓಡಾಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯಿಂದ ಬಹಳ ಜನಪ್ರಿಯ ವ್ಯಕ್ತಿ, ಹೋರಾಟ ಮಾಡಿದಂತ ವ್ಯಕ್ತಿ, ಶ್ರೀಸಾಮಾನ್ಯನ ಜನರ ಬಗ್ಗೆ ಕಳಕಳಿ ಇರುವಂತ ವ್ಯಕ್ತಿ, ದೀನ ದಲಿತ ಬಡವರ ಬಗ್ಗೆ ಕಳಕಳಿ ಇರುವಂತ ವ್ಯಕ್ತಿ ಶ್ರೀರಾಮುಲು ಅವರು, ನಿಮ್ಮ ಆಶೀರ್ವಾದದಿಂದ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನಾನು ನಿಮ್ಮ ಇಷ್ಟೇ ವಿನಂತಿ ಮಾಡುವಂತಹದ್ದು ಬಂಧುಗಳೇ, ಇವತ್ತಿಂದ ಚುನಾವಣೆ ಮುಗಿಯುವವರೆಗೆ ಯಾವ ನರೇಂದ್ರ ಮೋದಿಜಿಯವರು ವರ್ಷದ 365 ದಿವಸ ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ದೇನೆ, ಅವರು ತಾಯಿಯವರು ತೀರ್ಕೊಂಡಾಗ ಶವ ಸಂಸ್ಕಾರ ಮಾಡಿ ವಾಪಸ್ ಬಂದು ಮತ್ತೆ ದೇಶದಲ್ಲಿ ಪ್ರವಾಸ ಮಾಡುವಂತ ಅಂತ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಿಜೆಪಿ JDS ಹೊಂದಾಣಿಕೆ ಮಾಡಿರೋದು ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಮೊನ್ನೆ ತಾನೇ ಮೈಸೂರಿನಲ್ಲಿ ಮಾನ್ಯ ದೇವೇಗೌಡರು, ನಮ್ಮ ಪ್ರಧಾನಿ ಜೊತೆಗೆ ಒಟ್ಟಾಗಿ ಇದ್ದುದು, ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇವೇಗೌಡರು ಯಾವ ರೀತಿ ಪರಸ್ಪರ ಒಳ್ಳೆಯ ಸಂಬಂಧ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಹೀಗಾಗಿ ಬಿಜೆಪಿ JDS ಹೊಂದಾಣಿಕೆಯನ್ನು ಮಾಡಿಕೊಂಡಿರುವಂತಹದ್ದು ಕೇವಲ ಇದು ತಾತ್ಕಾಲಿಕವಲ್ಲ, ಬರುವಂತ ದಿವಸಗಳಲ್ಲಿ ಹಾರು ಜೇನಿನಂತೆ ನಾವು ಒಟ್ಟಾಗಿರ್ತೇವೆ, ಒಂದಾಗಿರ್ತೇವೆ, ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು. ಇದು ನನ್ನ ಮಾತಲ್ಲ, ವಿಶ್ವದ ಯಾವುದೇ ಹಿರಿಯ ವ್ಯಕ್ತಿಗಳನ್ನ ಕೇಳಿ ಎಲ್ಲರೂ ಹೇಳೋದು ಒಂದೇ ಮಾತು, ಮೋದಿ ಮೋದಿ ಮೋದಿ. ಈ ರೀತಿ ಇಡೀ ವಿಶ್ವವೇ ಮೆಚ್ಚಿರುವಂತ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿರುವಂತಹದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ನಮ್ಮ ಕಾಂಗ್ರೆಸ್ನವರು ಯಾವುದೋ ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಶ್ವಜ ಬಿತ್ತಿ ಅಧಿಕಾರದಲ್ಲಿ ಬರ್ತೇವೆ ಅನ್ನೋ ಭ್ರಮೆನಲ್ಲಿ ಇದ್ರೆ ಅದು ತಿರುಕನ ಕನಸು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಯಾರಿದ್ದಾರೆ ನಿಮ್ ಜೊತೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೇಳಕ್ ಇಚ್ಛೆ ಪಡ್ತೇನೆ.
ಇವತ್ತು ಯಾರಿದ್ದಾರೆ ನಿಮ್ ಜೊತೆಗೆ, ಯಾರು ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ, ಹೆಸರು ಹೇಳ್ತೀರೇನು? ಯಾವುದೇ ಹೆಸರು ನಿಮ್ ಕಣ್ಣು ಮುಂದೆ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ತಿಳ್ಕೊಂಡಿದ್ದೇನೆ ಬಂಧುಗಳು. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀರಾಮುಲು ಅವರು ಕಣ್ಣೀರಾಕಿ ಅವ್ರು ಹೇಳಿದಂತ ಮಾತುಗಳನ್ನು ನೀವೆಲ್ಲ, ಜನಾರ್ದನ್ ರೆಡ್ಡಿ ಅವರು, ಶ್ರೀಮತಿ ಅವರು ಸಹ ಮಾತನಾಡಿದನ್ನ ತಾವೆಲ್ಲ ಕೇಳಿದ್ದೀರ. ಎಲ್ಲರ ಭಾವನೆ ಒಂದೇ ಒಂದು, ಈ ಬಾರಿ 2 ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಶ್ರೀರಾಮುಲು ಗೆಲ್ಲಬೇಕು ಅನ್ನುವಂಥದ್ದು. ಕಿಸಾನ್ ಸನ್ಮಾನ್ ಯೋಜನೆ, ಕೇಂದ್ರ ಸರ್ಕಾರ 6,000 ಕೊಟ್ರೆ ನಾನು 4,000 ಕೊಡ್ತಾ ಇದ್ದೆ, ಅದ್ ನಿಲ್ಲಿಸ್ಬಿಟ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತ ಸಂಗತಿ. ಭಾಗ್ಯಲಕ್ಷ್ಮಿ ಯೋಜನೆ, ಕೋಟ್ಯಾಂತರ ಜನರಿಗೆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು, ಅದನ್ನು ನಿಲ್ಲಿಸ್ಬಿಟ್ರು. ಹಾಲು ಉತ್ಪಾದನೆ ಮಾಡೋ ನಮ್ಮ ತಾಯಂದಿರಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೆ, ಅದನ್ನು ಸಹ ನಿಲ್ಲಿಸ್ಬಿಟ್ರು. ಹೀಗೆ ಈ ಸರ್ಕಾರ ಬಂದ ಮೇಲೆ ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟು ದಿವಾಳಿಯಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ನೀವು ರಾಜ್ಯದ ಉದ್ಯೋಗಗಳಿಗೆ ಹೋಗಿ ಬನ್ನಿ, ಎಲ್ಲಾದ್ರೂ 2 ಕಿಲೋಮೀಟರ್ ರಸ್ತೆ ಆಗ್ತಿರೋದು ನೋಡಿದಿರೇನು? ಎಲ್ಲಾದ್ರೂ ನಡೀತಾ ಇದ್ರೆ ಅದು ರಾಷ್ಟ್ರೀಯ ಹೆದ್ದಾರಿಗಳು, ಅದು ಕೇಂದ್ರ ಸರ್ಕಾರದ ಯೋಜನೆಯಿಂದ. ಹೀಗೆ ಈ ಸರ್ಕಾರ ಅಭಿವೃದ್ಧಿ ಮಾಡಕ್ಕಾಗದೇನೆ ದಿವಾಳಿಯಾಗಿ ದೇಶದ ಜನರ ಮುಂದೆ ಅಪರಾಧಿಯಾಗಿ ನಿಲ್ಲುವಂತ ಒಂದು ದುಸ್ಥಿತಿ ಬಂದಿರೋದು ನೀವೆಲ್ಲ ಗಮನಿಸಿದ್ದೀರಾ? ಉರಿ ಬಿಸಿನಲ್ಲಿ ತಾವು ಕುಂತಿದ್ದೀರಾ? ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಶ್ರೀರಾಮುಲು ಲೋಕಸಭೆಗೆ ಹೋದ್ರೆ ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯ ಈ ಜಿಲ್ಲೆನಲ್ಲಿ ಆಗುತ್ತೆ ಅನ್ನೋದನ್ನು ನಾನು ಶಬ್ದಗಳಲ್ಲಿ ಹೇಳುವಂತ ಅಗತ್ಯ ಇಲ್ಲ. ದಯಮಾಡಿ ಶ್ರೀರಾಮುಲು ಅವ್ರನ್ನ ಯಡಿಯೂರಪ್ಪನವರೇ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡ್ತೇವೆ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸರಿ. ಇವತ್ತು ರಾಜ್ಯಾದ್ಯಂತ ಎಷ್ಟು ಗ್ರಾಮಗಳಲ್ಲಿ ಸಿಮೆಂಟ್ ರಸ್ತೆಯನ್ನು ಮಾಡಿದೆ ನಾನು. ಅಯೋಧ್ಯೆಯಲ್ಲಿ ವಾಲ್ಮೀಕಿ ವಿಮಾನ ನಿಲ್ದಾಣ ಕೇಂದ್ರ ಸರ್ಕಾರ ಮಾಡಿದೆ. ಮೀಸಲಾತಿಯನ್ನು 3-7% ಹೆಚ್ಚು ಮಾಡಿದೆ ನಮ್ಮ ಸರ್ಕಾರ. ನಮ್ಮ ಎಷ್ಟೇ ಸಮಾಜದ ಬಹುದೊಡ್ಡ ನಾಯಕ ರಾಮುಲು ಅವರನ್ನ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಜಾ ಘೋಷಿಸಿದ್ದು ಸಹ ನಾನು. ವಾಲ್ಮೀಕಿ ಭವನಗಳು ರಾಜ್ಯದ ಉದ್ದಗಳಿಗೆ ಘಟಿಸುವಂತ ಪ್ರಯತ್ನ ನಾವೆಲ್ಲ ಮಾಡಿದ್ದೇವೆ. ಹೀಗೆ ಹತ್ತುವರ ಕೆಲಸವನ್ನು ಮಾಡಿದ್ದೇವೆ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿರುವಂತ ಚೌಡಾಪುರದ ಗ್ರಾಮದ ಶ್ರೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.